ಐದು ಕೆದ್ದಾಳ ಬಪ್ಪ ಆರು ಗ್ಲೇಶ್ ಏಳು ಕ್ಷದ್ವಿ ಏನೊಂದು ಕಿಲಿ ಸಲ ಇಪ್ಪತ್ತು ಸ್ಕೂಲ್ಗೆ ಐದು ಕ್ಲೇ ಅಲ್ಲ ನೋಡಮ್ಮ ಐದು ಗಂಟೆಗೆ ಎದ್ದೇಳು ಅಪ್ಪ ಅಮ್ಮಗೆ ಎದುರು ಮಾತಾಡ್ಬಾರ್ದು ಅಪ್ಪ ಅಮ್ಮ ಏನಾದರೂ ಒಂದು ಮಾತಂದ್ರು ನಿಮ್ಗೆ ಒಳ್ಳೇದಕ್ಕೆ ಅಂದಿರ್ತಾರೆ ಓಕೆನಾ ಸೈಲೆಂಟಾಗಿರ್ಬೇಕು ಜಗಳ ಮಾಡ್ಕೋಬಾರ್ದು ಬೆಳಗ್ಗೆ ಐದಕ್ಕೆದ್ದು ರೆಡಿಯಾಗಿ ದೇವ್ರಿಗೊಂದು ನಮಸ್ಕಾರ ಹಾಕಿ ನಿಮ್ಮ ಅಪ್ಪ ಅಮ್ಮಗೊಂದು ನಮಸ್ಕಾರ ಹಾಕಿ ಕೂತ್ಕೊಂಡು ಆರು ಗಂಟೆಯಿಂದ ಎಷ್ಟೊತ್ತಿಗೆ ಸ್ಕೂಲು ಆರು ಗಂಟೆಯಿಂದ ಎಂಟು ಗಂಟೆ ಎರಡು ಅವರ್ ಓದಬೇಕು ಹೋಮ್ವರ್ಕ್ ಬರೀಬೇಕು ಎಲ್ಲೂ ಸುತ್ತಾಡೋಕೆ ಹೋಗ್ಬಾರ್ದು ಸಾಯಂಕಾಲ ಬೇಕು ಅಂದರೆ ಆಟ ಆಡ್ಬೋದು ಎಂಟು ಗಂಟೆಗೆ ಸ್ನಾನ ಮಾಡಿ ಟಿಫನ್ ತಿಂದು ಸ್ಕೂಲ್ಗೆ ಹೋಗ್ಬೇಕು ಸ್ಕೂಲಲ್ಲಿ ಟೀಚರ್ಸ್ ಏನು ಹೇಳ್ತಾರೋ ಅದನ್ನು ಕರೆಕ್ಟಾಗಿ ಕೇಳ್ಬೇಕು ಟೀಚರ್ಸ್ ಪಾಠ ಮಾಡುವಾಗ ಮಾತಾಡಬಾರ್ದು ಸಾಯಂಕಾಲ ಬಂದು ಒಂದು ಅರ್ಧ ಗಂಟೆ ಒನ್ ಅವರ್ ಆಟ ಆಡ್ಕೊಳ್ಳಿ ಪಿಕ್ಚರು ಮ್ಯೂಸಿಕ್ಕು ಕೇಳ್ಕೊಳ್ಳಿ ಅಪ್ಪ ಅಮ್ಮಗೆ ಯಾವುದೇ ಕಾರಣಕ್ಕೆ ಎದುರು ಮಾತಾಡ್ತಾರೆ ಏವನ್ ಮಾತಾಡ್ದು ಕಾಲು ಇಜ್ಜೆ ಜಾಸ್ತಿ ಏವನ ನಗೆದು ಕಾದು ಬಿಟ್ಟು ನಗ್ತಾ ಬಿಡು ಏನಮ್ಮ ಐದು ಗಂಟೆಗೆ ಎದ್ದೇಳ್ಬೇಕು ಈಗ ನಾಳೆ ನಿಮ್ಮ ಮನೆಗೆ ನಾನು ಫೋನ್ ಮಾಡಿ ಹೇಳ್ತೀನಿ ನೀವು ಐದು ಗಂಟೆಗೆ ಏನಾದರೂ ಎದ್ದಿಲ್ಲ ಅಂದರೆ ನಿಮ್ಮ ಮಾಸ್ಟರ್ಗೆ ಫೋನ್ ಮಾಡಿ ನಿಮ್ಮ ಮೇಡಮ್ಗೆ ಹೇಳ್ತೀನಿ ಐದು ಗಂಟೆಗೆ ಎದ್ದೇಳ್ತೀರಾ ಅಲಾರ್ಮ್ ಇಟ್ಕೋಬೇಕು ಸರಿ ಸರ್ ಟ್ಯೂಷನ್ ಮಾಡ್ತೀವಿ ಹೌದಾ ಯಾರು ನಿಮ್ಮ ಟ್ಯೂಷನ್ ಮಾಸ್ಟರ್ ನಿಮ್ಗೆ ಫೋನ್ ಮಾಡ್ತೀನಿ ಇವ್ರು ಯಾರಾದ್ರೂ ಐದು ಗಂಟೆಗೆ ಎದ್ದಿಲ್ಲ ಅಂದ್ರೆ ನನಗೆ ಹೇಳಿ ಹೇಳ್ತೀನಿ ಮನೆ ಹತ್ರ ಬಂದೆ ಬಸ್ತೀನಿ ಪ್ರತಿ ವರ್ಷ ವರ್ಷ ವೆಂಕಟೇಶ್ವರ ಅವ್ರ ಕೈ ಸೂಪರ್ ವೆಂಕಟೇಶ್ವರ ನೂಗ ಹೋಗ್ತೀನಿ ನೂ ಹೋಗ್ತೀನಿ ಐದು ಗಂಟೆಗೆ ಎದ್ದೇಳ್ತೀರಾ ಪ್ರಾಮಿಸ್ ಮಾಡಿ ಎಷ್ಟೊತ್ತಿಗೆ ಎದ್ದೇಳ್ತೀರಾ ಸರಿ ಎದ್ದು ಚೆನ್ನಾಗಿ ಓದಬೇಕು ನೆಕ್ಸ್ಟ್ 10 ವರ್ಷಕ್ಕೆ ನೀವು IAS ಐ ಪಿ ಎಸ್ಸು ಡಾಕ್ಟರ್ಸ್ ಇಂಜಿನಿಯರ್ಸು ದೊಡ್ಡ ದೊಡ್ಡ ಲೆವೆಲ್ಗೆ ಹೋಗ್ಬೇಕು ಸಾಧ್ಯ ಆದರೆ MLA ಕ್ಯಾಂಡಿಡೇಟ್ ಆಗಿ ನಿಂತ್ಕೋಬೇಕು ನೀನು ಎನ್ನೇಳ್ ವಿಷಯ ಹಾಗೆ MLA ಏನಪ್ಪ ಏನಮ್ಮ ನೆಕ್ಸ್ಟ್ ನಾನು ಒಂದು ಅವಕಾಶ ಒಂದು ಎರಡು ಟರ್ಮ್ MLA ಆಗ್ತೀನಿ ನೆಕ್ಸ್ಟ್ ನೀವು ಆಗಬೇಕು ನಾ ಚೇರ್ಮಿನ್ ಕನ್ನೆಂಡ ಊರಿಗೆ ಕೂಗೋ ದಂಡ MLA ಜೈಕಾರ ಲೇಸ್ಕೊಂಡು ನೀವು ಪ್ರದೀಪ್ ಅಣ್ಣ ಥರ ಯಾವಾಗ ಆಗಬೇಕು ಅಂತ ಯೋಚಿಸ್ಬೇಕು ಆವಾಗಲೇ ದೊಡ್ಡವರಾಗೋದು ನಾವು ನೀವು ಪ್ರದೀಪ್ ಅಣ್ಣಗೆ ಜೈ ಅಂದರೆ ಹೆಂಗೆ ಡೈಲಿ ಒಂದು ಎರಡು ನಿಮಿಷ ಯೋಚನೆ ಮಾಡು ಪ್ರದೀಪ್ ಅಣ್ಣನ ಸೇರಿ ಯಾವಾಗ ಕಿತ್ಕೋಬೇಕು ಅಂತ ಹಿಂಗೆ ಯೋಚನೆ ಮಾಡ್ತಾ ಇದ್ರೆ ಬಂದ್ಬಿಡುತ್ತೆ ಕೈಗೆ ಬರಲಾ ಏನಮ್ಮ